ಸರ್ ಕುಮಾರಸ್ವಾಮಿ ಹೇಳಿದ್ರೆ ಮತ್ತೆ ವರ್ಗಾವಣೆ ತಂದೆ ಆಗ್ತಾ ಇದೆ ಅಂತ. ಗೊತ್ತಿಲ್ಲಪ್ಪ, ಮಾಡಕ್ ಬಂದಿದ್ದೆ ನಿನ್ನೆ ನಾನು ಡೆಲ್ಲಿಯಲ್ಲಿದ್ದು ಅವ್ರನ್ನ ಆಗಲ್ಲ, ಅವ್ರಿಗೆ ಜನ್ಮದಿನದ ಶುಭಾಶಯವನ್ನ ಹೇಳಕ್ ಬಂದಿದ್ದೆ. ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡ್ಲಿ ಮತ್ತು ದೇವರು ದೀರ್ಘ ಆಯುಷ್ಯ ಕೊಡ್ಲಿ, ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ನಾನು ಮಾತಾಡ್ಲಿಕ್ಕೆ ಬಂದೆ. ಸರ್ ಕುಮಾರಸ್ವಾಮಿ ಹೇಳಿದ್ರೆ ಮತ್ತೆ ವರ್ಗಾವಣೆ ತಂದೆ ಆಗ್ತಾ ಇದೆ ಅಂತ. ಗೊತ್ತಿಲ್ಲಪ್ಪ, ಮಾಡಕ್ ಬಂದಿದ್ದೆ ನಿನ್ನೆ ನಾನು ಡೆಲ್ಲಿಯಲ್ಲಿದ್ದು ಅವ್ರನ್ನ ಆಗಲ್ಲ, ಅವ್ರಿಗೆ ಜನ್ಮದಿನದ ಶುಭಾಶಯವನ್ನ ಹೇಳಕ್ ಬಂದಿದ್ದೆ. ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡ್ಲಿ ಮತ್ತು ದೇವರು ದೀರ್ಘ ಆಯುಷ್ಯ ಕೊಡ್ಲಿ, ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ನಾನು ಮಾತಾಡ್ಲಿಕ್ಕೆ ಬಂದೆ. ಸರ್ ಕುಮಾರಸ್ವಾಮಿ ಹೇಳಿದ್ರೆ ಮತ್ತೆ ವರ್ಗಾವಣೆ ತಂದೆ ಆಗ್ತಾ ಇದೆ ಅಂತ. ಗೊತ್ತಿಲ್ಲಪ್ಪ, ಮಾಡಕ್ ಬಂದಿದ್ದೆ ನಿನ್ನೆ ನಾನು ಡೆಲ್ಲಿಯಲ್ಲಿದ್ದು ಅವ್ರನ್ನ ಆಗಲ್ಲ, ಅವ್ರಿಗೆ ಜನ್ಮದಿನದ ಶುಭಾಶಯವನ್ನ ಹೇಳಕ್ ಬಂದಿದ್ದೆ. ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡ್ಲಿ ಮತ್ತು ದೇವರು ದೀರ್ಘ ಆಯುಷ್ಯ ಕೊಡ್ಲಿ, ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ನಾನು ಮಾತಾಡ್ಲಿಕ್ಕೆ ಬಂದೆ. ಸರ್ ಕುಮಾರಸ್ವಾಮಿ ಹೇಳಿದ್ರೆ ಮತ್ತೆ ವರ್ಗಾವಣೆ ತಂದೆ ಆಗ್ತಾ ಇದೆ ಅಂತ. ಗೊತ್ತಿಲ್ಲಪ್ಪ, ಮಾಡಕ್ ಬಂದಿದ್ದೆ ನಿನ್ನೆ ನಾನು ಡೆಲ್ಲಿಯಲ್ಲಿದ್ದು ಅವ್ರನ್ನ ಆಗಲ್ಲ, ಅವ್ರಿಗೆ ಜನ್ಮದಿನದ ಶುಭಾಶಯವನ್ನ ಹೇಳಕ್ ಬಂದಿದ್ದೆ. ಅವ್ರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಆಡಳಿತ ಕೊಡ್ಲಿ ಮತ್ತು ದೇವರು ದೀರ್ಘ ಆಯುಷ್ಯ ಕೊಡ್ಲಿ, ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಅವ್ರಿಗೆ ನಾನು ಮಾತಾಡ್ಲಿಕ್ಕೆ ಬಂದೆ.